ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ. ಹಲೋ, ನಾನು ಪತಿ ಪರಮೇಶ್ವರಂ ಪತ್ನಿ ಪಾರ್ವತಿ. ನೀವ್ಯಾರು? ನಾನ್ ಕಣೆ ಪಾರು, ಕಮಲತ್ತೆ. ಓ, ಕಮಲತ್ತೆನಾ? ಏನ್ ಸಮಾಚಾರ, ಹೇಗಿದ್ದೀರಾ? ತುಂಬಾ ಜನದ ಮೇಲೆ ಕಾಲ್ ಮಾಡ್ಬಿಟ್ಟಿದ್ದೀರಾ. ನಾನ್ ಚೆನ್ನಾಗಿದ್ದೀನಿ ಕಣೆ, ಆದ್ರೆ ನೀನ್ ಚೆನ್ನಾಗಿಲ್ಲ ಅಂತ ನನಗ್ ಗೊತ್ತು. ಆಚಾರ ವಿಚಾರ, ನಯ ನಾಜೂಕು, ಭಯ ಭಕ್ತಿ, ಸಂಸ್ಕೃತಿ ಸಂಪ್ರದಾಯ ಇದ್ಯಾವುದು ನಿನಗಿಲ್ಲ ಅಂತ ಗೊತ್ತು ನಂಗೆ. ಹಾಗೆಲ್ಲ ಏನು ಇಲ್ಲ ಅತ್ತೆ, ಕಾಲ ಬದಲಾದಾಗೆ ನಾವು ಬದಲಾಗ್ತಾ ಇದ್ದೀವಿ. ಕಾಲ ಬದಲಾಗಿಲ್ಲ, ಬದಲಾಗಿರೋದು ನಾವು. ನೋಡು, ನಿನಗೆ ನನ್ನ ಆಸ್ತಿನಲ್ಲಿ ಭಾಗ ಬೇಕು ಅನ್ನೋದಾದ್ರೆ ಆಚಾರ ವಿಚಾರ ಸಂಪ್ರದಾಯನೆಲ್ಲ ಉಳಿಸ್ಕೊಂಡಿರ್ಬೇಕು. ದೇವ್ರ ಪೂಜೆ ಮಾಡಿದ್ಯಾ? ಪೂಜೆ ಮಾಡ್ದೆ ಮಾಡ್ದೆ. ಯಾವ ದಿಕ್ಕಲ್ಲಿ ಕೂತ್ಕೊಂಡು ಪೂಜೆ ಮಾಡಿದೆ? ದಿಕ್ಕು ಪಶ್ಚಿಮ ಅನ್ಸುತ್ತೆ. ಇಲ್ಲ, ಪಶ್ಚಿಮನೆ. ನೋಡ್ದ್ಯಾ, ನಿಂಗೆ ಅದೇ ಗೊತ್ತಿಲ್ಲ, ನಾವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಬೇಕು. ಏಕೆ ಪೂರ್ವದಲ್ಲೇ ಕೂತ್ಕೊಳ್ಬೇಕಾ? ಬೇರೆ ದಿಕ್ಕಲ್ಲಿ ಕೂತ್ರೆ ದೇವ್ರು ಒಲಿ ಅಲ್ವಾ. ನಿಂಗಿದೆಲ್ಲ ಅರ್ಥ ಆಗಲ್ಲ ಕಣೆ. ನೋಡು, ನಾನ್ ನಿನಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ನಾಗವೇಣಿ ಅನ್ನೋರ್ನ ನಿಮ್ ಮನೆ ಕಳಿಸ್ತಾ ಇದ್ದೀನಿ. ಅವ್ರು ನಿನಗೆ ಎಲ್ಲಾ ಸಂಪ್ರದಾಯಗಳನ್ನ ಹೇಳ್ಕೊಡ್ತಾರೆ. ಚೆನ್ನಾಗಿ ಕಲ್ತ್ಕೋ, ಅವಾಗ್ಲೇ ನಾನ್ ನಿನ್ಗೆ ಆಸ್ತಿನಲ್ಲಿ ಭಾಗ ಕೊಡ್ತೀನಿ. ಯಾಕೆ ಪರಿಶಾಕು, ಏನಾಯ್ತು? ನಮ್ ಕಮಲತ್ತೆ ಫೋನ್ ಮಾಡಿದ್ರು. ಓ, ನಿಮ್ಮ ಸಂಪ್ರದಾಯ ಕಮಲತ್ತೆ? ಏನಂತೆ? ಸಂಪ್ರದಾಯ ಎಲ್ಲ ಕಲ್ತಿದ್ರೆ ನಿಮ್ಗೆ ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ರು. ವೈಶಾಲಿ, ಖುಷಿಗೆ ಕಾರಣ ನಿನಗೆ ಸಂಪ್ರದಾಯ ಬರುತ್ತೆ. ನಿಮ್ಮ ಅತ್ತೆ ಹತ್ರ ತುಂಬಾ ಆಸ್ತಿ ಇದೆ. ಹಾಗಿದ್ಮೇಲೆ ಎಲ್ಲ ಆಸ್ತಿ ನಿನ್ಗೆ ಸಿಗುತ್ತಲ್ಲೇ ಬಂಗಾರಿ. ವೈಶಾಲಿ, ಸಂಪ್ರದಾಯ ನಮಗ್ ಗೊತ್ತು ಅಂತ ನಾನ್ ಅನ್ಕೊಂಡಿದೀವಿ, ಆದ್ರೆ ನಮ್ಗೆ ಸಂಪ್ರದಾಯ ಪದದ ಅರ್ಥನೇ ಗೊತ್ತಿಲ್ಲ ಅಂತ ನಮ್ಮ ಅತ್ತೆ ಹೇಳ್ತಾ ಇದಾರೆ. ಏನ್ ಗೋವಿಂದ, ಲಡ್ಡುಲಿ ಕಲ್ಲು ಇಲ್ಲಿಟ್ಟಿದ್ಯಾ? ಏನಂತೆ ಇವಾಗ? ವೈಶಾಲಿ, ಸಂಪ್ರದಾಯ ಕಲಿಬೇಕಂತೆ ನಮ್ಗೆ ಕಲ್ಸೋದಕ್ಕೆ ಬೇರೆ ಯಾರನ್ನ ಅವರು ಕಲಿಸ್ತಾ ಇದಾರಂತೆ. ಅವಾಗ್ಲೇ ಆಸ್ತಿ ಕೊಡೋದಂತೆ. ಅಯ್ಯೋ ಪಾರು, ಯಾಕೆ ಯೋಚನೆ ಮಾಡ್ತೀಯ? ಅದ್ಯಾರನ್ನ ಕಲಿಸ್ತಾರ ಕಳಿಸ್ಲಿ ಬಿಡೆ. ಆಸ್ತಿ ಬರುತ್ತೆ ಅಂದ್ರೆ ಸಂಪ್ರದಾಯ ಏನು, ವ್ಯವಸಾಯ ಮಾಡೋದನ್ನ ಕಲ್ಸ್ಬಿಡೋಣ. ಯಾರಿದ್ದೀರಾ ಮನೇಲಿ? ಎಲ್ಲಾರು ಇದ್ದೀವಿ. ನಿಮ್ಗೆ ಯಾರು ಬೇಕು? ನಮಸ್ಕಾರ, ನಿಮ್ಮನ್ ಭೇಟಿ ಆಗೋಣ ಅಂತ ಬಂದಿದ್ದೀನಿ. ಹೋಟೆಲ್ ಐಡಿ ಮಾಡ್ಸೋದಕ್ ಬಂದ್ರಾ, ಇಲ್ಲ ಆಧಾರ್ ಕಾರ್ಡ್ ಮಾಡ್ಸಕ್ ಬಂದಿದ್ದೀರಾ? ಜೀವನಕ್ಕೆ ಆಧಾರ ಅಂದ್ರೆ ಸಂಸ್ಕೃತಿ, ನಾಗರಿಕತೆ, ಸಂಪ್ರದಾಯ. ಇದೆಲ್ಲ ಎಲ್ಲಿ ಸಿಗುತ್ತೆ? ಅದೆಲ್ಲೂ ಸಿಗಲ್ಲ. ನಾವು ನಿಮ್ಗೆ ಹೇಳ್ಕೊಡಕ್ ಬಂದಿದ್ದೀನಿ. ನನ್ನ ಹೆಸರು ಸಂಪ್ರದಾಯ ನಾಗವೇಣಿ ಅಂತ. ಸಂಪ್ರದಾಯ ಅನ್ನೋದು ಹುಟ್ಟಾನೆ ಬಂದಿದ್ಯಾ? ಅದೆಲ್ಲ ನಾವು ಕಲ್ತ್ಕೊಂಡಿರೋದು. ಸಂಪ್ರದಾಯ ಅಂತ ಪದ ಕೇಳ್ತಿದ್ದಾಗ್ಲೇ ಗೊತ್ತಾಯ್ತು ಇವ್ರು ನಮ್ಮ ಸಂಪ್ರದಾಯ ಕಮಲತೆ ಕಡಿಯೋರು ಅಂತ. ಜನ ಜನ ಕಾಂಚಾಣ. ಹೌದು, ಅವರೇ ನಮ್ಗೆ ಕಲ್ಸ್ಕೊಡ್ತಿದ್ದು. ನಾವು ಒಂದೊಂದ್ ಮನೆಗೆ ಹೋಗಿ ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನ ಬದಲಾವಣೆ ಮಾಡ್ತೀವಿ. ಹಾಗೆ ಅವ್ರಿಗೆ ಸಂಪ್ರದಾಯನ ಹೇಳ್ಕೊಡ್ತೀವಿ. ಅಂದ್ರೆ ನಮಗ್ ಸಂಪ್ರದಾಯ ಇಲ್ಲ ಅಂತನಾ? ಹಾಗಲ್ಲ, ಸಾಲದು ಅಂತ ಇನ್ನು ಸಾಂಪ್ರದಾಯಿಕವಾಗಿ ನಿಮ್ಗೆ ಹಲವು ವಿಚಾರಗಳನ್ನ ಹೇಳ್ಕೊಡ್ತೀವಿ. ನೋಡಿ, ನನ್ ಪ್ರಕಾರ ಎಲ್ಲಾ ಸಂಪ್ರದಾಯನೂ ಒಂದೇ. ಅವ್ರವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊತಾರೆ ಅಷ್ಟೇ. ನೋಡಿ, ಭಾರತದ ಸಂಪ್ರದಾಯಕ್ಕೂ ಪರದೇಶದವ್ರ ಸಂಪ್ರದಾಯಕ್ಕೂ ಬಹಳ ವ್ಯತ್ಯಾಸ ಇದೆ. ತುಂಬಾ ಡಿಫ್ರೆನ್ಸ್ ಎಲ್ಲ ಏನಿಲ್ಲ. ಅವ್ರದ್ದು ಫ್ರಾಕು, ನಮ್ದು ಸೀರೆ, ಬಟ್ಟೆ ಒಂದೇ ತಾನೇ. ನೋಡಿ, ಈಗ ನೀವು ಸೀರೆನ ಉಟ್ಕೊಂಡಿದ್ದೀರಾ, ಆದ್ರೆ ದೈವ ಭಕ್ತಿ ಬರ್ಬೇಕಾದ್ರೆ ಯಾವ ರೀತಿ ಸೀರೆನ ಉಟ್ಕೋಬೇಕು, ನೀವು ಯಾವ ರೀತಿ ಕುಂಕುಮನ ಇಟ್ಕೋಬೇಕು ಅನ್ನೋದನ್ನ ನಾವು ನಿಮಗೆ ಹೇಳ್ಕೊಡ್ತೀವಿ. ನಿಮ್ಮ ಪ್ರಕಾರ ಒಳ್ಳೆ ಬಟ್ಟೆ ಹಾಕೊಂಡ್ರೆ ದೇವ್ರ ಮೇಲೆ ಭಕ್ತಿ ಬಂದ್ಬಿಡುತ್ತಾ? ಅದ್ ಹಾಗಲ್ಲ. ಈಗ ಉದಾಹರಣೆಗೆ ಸಿನಿಮಾಗೆ ಹೋಗೋರು ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ದೇವಸ್ಥಾನಕ್ಕೆ ಹೋಗೋರು ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಮಾರೋ, ಈಗ ಪಾಯಿಂಟ್ ಕ್ಯಾಚ್ ಆಯ್ತು. ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಾವ್ ಯಾವ ತರ ಡ್ರೆಸ್ ಹಾಕೊಂತೀವೋ ಅದ್ರ ಮೇಲೆ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಜಡ್ಜ್ ಮಾಡ್ಬೋದು ಅಂತ. ಈಗ ಮಾಡಾಗಿ ರೆಡಿ ಆಗಿರೋರೆಲ್ಲ ಹೋಗ್ತಾರೆ ಮಾಲ್ಗೆ, ಹೋಗ್ತಾರೆ ಟ್ರೆಡಿಷನಲ್ ಆಗಿ ರೆಡಿ ಆಗಿರೋರು ದೇವಸ್ಥಾನಕ್ಕೆ ಹೋಗ್ತಾರೆ, ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡು ಜಿಗಿ ಜಿಗಿ ಅಂತ ಹೋಗೋರು ಪಿಪ್ಪಿ 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 ಮತ್ತೆ ಹೋಗ್ತಾರೆ. ಥ್ಯಾಂಕ್ ಯು. ಪೆದ್ದು ಅನ್ಲೇ ಇಲ್ಲ. ಈಗ ನಾನ್ ನಿಮಗ್ ತರಬೇತಿ ಕೊಡ್ತೀನಿ, ಏನ್ ಬದಲಾವಣೆ ಆಗಿದೆ ಅಂತ. ಆಮೇಲೆ ನೀವು ನನಗ್ ಹೇಳಿ. ವೈಶಾಲಿ, ಈಗಲೇ ಆರಾಮಾಗಿದ್ದೀವಿ, ಈ ತರಬೇತಿ ಎಲ್ಲ ನಮಗ್ ಬೇಕಾ? ಕಲಿಯೋದ್ರಿಂದ ನಮ್ಗೇನೇ ಲಾಸು, ಇನ್ನೂ ಲಾಭ. ನಿಮ್ಮತ್ತೆ ಆಸ್ತಿ ಕೊಡ್ತಾಳಲ್ಲ, ಓನು ಅದೇನೇ ಹೇಳ್ಕೊಡ್ತಾರೆ. ಮೊದ್ಲು ಆ ದೇವ್ರಿಂದ ಸ್ಟಾರ್ಟ್ ಮಾಡೋಣ. ನಿಮ್ ದೇವ್ರ ಮನೆ ತೋರಿಸಿ. ತಪ್ಪು 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 ತಪ್ಪು, ಕೃಷ್ಣ ಕೃಷ್ಣ ನೀನೇ ಕಾಪಾಡ್ಬೇಕು, ಗೋವಿಂದ ಗೋವಿಂದ ಇವ್ರನ್ನ ನೀನೇ ಕಾಪಾಡ್ಬೇಕು. ಅದು ತಪ್ಪು ತಪ್ಪು ಅಲ್ಲ, ತುಪ್ಪದ ದೀಪ. ಅಯ್ಯೋ ಹಾಗಲ್ಲ ರೀ, ನೀವ್ ಈಶಾನ್ಯ ಮೂಲೆಗೆ ದೇವ್ರನ್ನ ಕೂರಿಸ್ಬೇಕಿತ್ತು. ಈಶನ್ಯ ಮೂಲೆಗ ಕೂರ್ಸಿಲ್ಲ ಈಗೇನಾಯ್ತು? ಏನೂ ಆಗಲ್ಲ, ನೀವು ಮಾಡಿರೋ ಪೂಜೆ ಫಲ ಅಲ್ಲ ಪಕ್ಕದ ಮನೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದಕ್ಕೆ ಅನ್ಸುತ್ತೆ ಅವ್ರು ಕಾರ್ ತಗೊಂಡಿರೋದು, ನಾವೇನು ಸೈಕಲ್ ತಗೊಂಡಿಲ್ಲಲ್ಲ ವೈಶಾಲಿ. ನೋಡಿದ್ರಾ ನೀವು ಈ ದಿಕ್ಕಿಗೆ ದೇವ್ರ ಪೂಜೆ ಮಾಡೋದ್ರಿಂದ ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು. ಸೂಪರ್ ಐಡಿಯಾ ಕಡೆ. ಹೇಗೂ ಈ ಕಡೆ ಮನೆಯವ್ರದ್ದು ಇನ್ನೂ ಮನೆ ಫಿನಿಶಿಂಗ್ ಆಗಿಲ್ಲ, ದೇವ್ರ ಮನೆ ಉಲ್ಟಾ ಮಾಡ್ಬಿಡೋಣ, ಆಗ ನಮ್ಮ ಮನೆಗೆ ಒಳ್ಳೇದಾಗುತ್ತೆ. ಕೃಷ್ಣ ಕೃಷ್ಣ ಹಾಗೆಲ್ಲ ಮಾಡಾಗಿಲ್ಲ ರೀ, ನೀವು ಈ ದಿಕ್ಕಿಗೆ ದೇವ್ರನ್ನ ಕೂರಿಸಿ ಪೂಜೆ ಮಾಡ್ಬೇಕು. ಹೌದಾ? ಏನೋ ತಪ್ಪಾಗಿ ಗೊತ್ತಿಲ್ಲದೆ ನಾವು ಈ ರೀತಿ ಪೂಜೆ ಮಾಡ್ಬಿಟ್ಟಿದ್ವಿ. ಇದಕ್ಕೆ ಪರಿಹಾರ ಏನು? ಪೂಜೆನ ಹೇಗ್ ಮಾಡ್ಬೇಕು ಅಂತ ನೀವೇ ಹೇಳ್ಕೊಟ್ಬಿಡಿ. ಸರಿ, ಪೂಜೆನ ಹೇಗ್ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಸಾಂಪ್ರದಾಯಿಕವಾಗಿ ಪೂಜೆನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಏನಿದು ಅಲ್ಲ, ಸುಮ್ಮನೆ ರಮ್ಮ, ನೀನ್ ತಮಾಷೆ ಮಾಡಬೇಡ. ಅಲ್ಲಮ್ಮ, ನಮ್ಮ ಮನೆಗೆ ಹೆಂಗಸರು ದಂಡೆ ಹಿಂಡಿಂಡೆ ಬರುತ್ತಂತಲ್ಲ, ಯಾಕೆ ನಮ್ಮ ಮನೇಲಿ ಸಮಾರೋಪನ ಎರಡು ಅಲ್ಲ ರೀ, ಸಂಪ್ರದಾಯ ಕಲಿಸೋದಕ್ಕೆ ನಾಗವೇಣಿ ಅವ್ರು ಬರ್ತಾ ಇದ್ದಾರೆ. ಬೇಕಿತ್ತಾ ಸಂಪ್ರದಾಯ ಕಲ್ಸಕ್ಕೆ ಅವ್ರು ಬರ್ತಾರೆ? ಅಯ್ಯೋ ಅಯ್ಯೋ ಅಯ್ಯೋ, ನೀವಿಬ್ರು ಯಾರು? ಅದೆಲ್ಲಕ್ಕಿಂತ ಮಿಗಿಲಾಗಿ ನೀವು ಭಾರತೀಯ ನಾರಿಯರು ಅಲ್ವಾ? ಮತ್ತೆ ನೀವು ಬೇರೆಯವ್ರಿಗೆ ಸಂಪ್ರದಾಯನ ಕಲಿಸ್ಬೇಕು. ಕಲಿಯೋದಲ್ಲ, ಆಕ್ಚುಲಿ ಭಾರತೀಯ ನಾರಿಯರಿಗೆ ಹುಟ್ಟಬೇಕಾದ್ರೆ ಸಂಪ್ರದಾಯ ಅನ್ನೋದು ಮೈಯಲ್ಲಿ ರೂಢಿಸ್ಕೊಂಡ್ ಬಂದ್ಬಿಟ್ಟಿರುತ್ತಮ್ಮ. ಅಯ್ಯೋ ಪರಮೇಶ್ವರ ಅವರೇ, ಅವ್ರೇನ ಹೇಳ್ಕೊಡ್ತಾರೆ, ನಾವು ಕಲಿತೆ ಬಿಡ್ರಿ. ಇದರಿಂದ ಲಾಸ್ ಏನಿಲ್ಲ, ಲಾಭ ಲಾಭ ಲಾಭ. ಲಾಭನ ಹೆಂಗ್ರಿ ಲಾಭ? ಅಯ್ಯೋ ನನ್ ವಿಷಯ ಹೇಳಿದ್ರೆ ನೀವು ಸಂತೋಷಕ್ಕೆ ಕುಣಿದು ಕುಣಿದು ಕುಪ್ಪಳಿಸ್ಬಿಡ್ತೀರಾ. ನೀವು ಸಂತೋಷ ಅಂದ್ರೆ ಏನ್ ಮಾಡ್ತಾರ ಹೇಳಿ? ಅಯ್ಯೋ ಸಂತೋಷ ಆದಾಗ ಇಬ್ರು ಕಣ್ಮುಚ್ಕೊಳ್ಳಿ. ಏನೋ ಸೌಂಡ್ ಬಂತು, ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ. ನನ್ನ ಮೊಬೈಲ್ ರಿಂಗ್ ಟೋನ್. ಹೌದಾ? ಬೇಕಾದ್ರೆ ಕಣ್ಮುಚ್ಕೊಳ್ಳಿ, ಇನ್ನೊಂದ್ಸತಿ ತೋರಿಸ್ತೀನಿ. ನೋಡ್ಬಿಟ್ರೇನ್ರಿ? ಓ ತರಿಗೆ, ನೀನ್ ನೋಡ್ದೇನಾ? ನಾನಿಗಿಲ್ದಿರೋ ಭಾಗ್ಯ ನಿನ್ಗ. ನೀನು ಸ್ವಲ್ಪ ಸುಮ್ಮನೆ ಇರಮ್ಮ. ಭಾಗ್ಯ ಅಂದ್ರೆ ಅವ್ನು ಹೇಳಿದ್ದು ಅದೃಷ್ಟ, ಲಕ್ಕು. ಪಾರು ಕಿಕ್ ಕಡಿಮೆ ಆಗೋ ಮುಂಚೆ ವಿಷಯ ಏನಂತ ಹೇಳ್ಬಿಡ್ತೀನಿ. ಪರಮೇಶ್ವರ ಅವರೇ, ಇವ್ರ ಅತ್ತೆ ಇದಾರಲ್ಲ, ಯಾರ್ಯಾರು ಸಂಪ್ರದಾಯದ ಕಮಲತ್ತೆ, ಇವಳೆಲ್ಲ ಸಂಪ್ರದಾಯನ ಪೂರ್ತಿ ಕಲ್ತ್ಬಿಟ್ರೆ ಇಡೀ ಆಸ್ತಿ ಇವಳ ಹೆಸರಿಗೆ ಬರ್ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸುಮ್ಮನೆ ನೀವೇನ್ರಿ ಹಂಗ್ ಮಾತಾಡ್ತೀರಾ? ಅಯ್ಯೋರೇ, ಅಂತ ಆಸ್ತಿಗಳನ್ನ ನಮ್ಗೆ ಬೇಕಾಗಿಲ್ಲ. ಬಾರೋ, ನಾ ಆಸ್ತಿ ಬೇಕೇನಮ್ಮ? ಸುಮ್ನೆ ನಮ್ಮ, ನಾವು ದುಡ್ದಿರೋದ ನಮಗಿರಲ್ಲ, ಇನ್ನು ಕಂಡವ್ರು ದುಡ್ದಿರೋದು ನಮಗಿರುತ್ತೆ ನಮ್ಮ. ಅಯ್ಯೋ ಪರಮೇಶ್ವರ ಅವರೇ, ನೀವ್ ಯಾಕೆ ಮೂರ್ ಜನ್ಮ ಹಿಂದಕ್ಕೆ ಹೋಗ್ಬಿಟ್ರಿ? ಇದು ಕಲಿಯುಗ ರೀ. ಲಕ್ಷ್ಮಿ ಬಂದಾಗ ಬಾವಿ ತಗ್ದು ಒಳಗ್ ಕರ್ಕೊಂಡು ಬಾಗ್ಲಕ್ ಹೋದೆ ಬುದ್ಧಿವಂತರ ಲಕ್ಷಣ. ಅಪ್ಪಿ ತಪ್ಪಿ, ಇನ್ನೊಂದ್ಸರಿ ಆ ಬುದ್ಧಿವಾದ ನನಗೆ ಹೇಳಕ್ ಬರ್ಬೇಡ್ರಿ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಅವತ್ ನಾನು ಬಚಾವಾದೆ. ಅವತ್ತೊಂದ್ ದಿವಸ ಇದೇ ಮಾತು ನನಗೆ ಹೇಳಿದ್ರಿ ಗೊತ್ತಾ? ನಾನು ಬಂದು ಇವನಿಗೆ ಹೇಳ್ತಾರೆ, ಇವನು ಪಾಪ ಅದೇ ರೀತಿ ಮಾಡಿ ರುಕ್ಕು ಕೈಲಿ ನಾಯಿಡಿ ಪೀಡಿ ಒದೆ ತಿಂದಿದ್ದಾನೆ. ನಾನು ಹೇಳಿದ್ಕು ಇವ್ರು ಒದೆ ತಿಂದಿರತ್ಕು ಏನ್ರಿ ಸಂಬಂಧ? ರೇಪಿನೋ, ನೀವೇನ್ರಿ ಹೇಳಿದ್ರೆ ಲಕ್ಷ್ಮಿ ಬಂದ ತಕ್ಷಣ ಒಳಗೆ ಹಾಕೊಂಡು ಬಾಗ್ಲಾಕ್ಬೇಕು ಅಂತ. ನಾನು ಏನೋ ಒಳ್ಳೆ ಮಾತು ಹೇಳಿದಿರಾ, ಬದುಕೋ ದಾರಿ ತೋರಿಸಿದಿರಾ ಅನ್ಕೊಂಡು ಇವನಿಗೆ ಬಂದು ಹೇಳ್ದೆ, ಲೇ ಮಾತಾ, ಲಕ್ಷ್ಮಿ ಬಂದ ತಕ್ಷಣ ಕೈ ಹಿಡಿದು ಒಳಗೆ ಹಾಕೊಂಡು ಬಾಗ್ಲಾಕ್ಬೇಕು ಅಂತ. ಪಾಪ ಇವನು ಕೆಲ್ಸದ ಲಕ್ಷ್ಮಿ ಬಂದ ತಕ್ಷಣ ಹೇಳೋದು ಬಾಗ್ಲಾಕೊಂಡ್ಬಿಟ್ಟವನ್ರಿ. ಅದು ನೋಡಿದ್ ರುಕ್ಕು ನಾಯಿಡಿ ಪೀಡಿ ಒದೆ ಕೊಟ್ಟವನೆ. ಇವತ್ತು ಇನ್ನೊಂದು ವಿಷಯ ಗೊತ್ತಾ? ಅವನ ಅಪ್ಪಿ ತಪ್ಪಿ ಬಾಯಿ ಲಕ್ಷ್ಮಿ ಅನ್ನೋ ಪದನೆ ಬರಂಗಿಲ್ಲ ರೀ. ಬಂತು ಅಂತ ಇಟ್ಕೊಳ್ಳಿ, ನೋಡ್ತೀರಾ? ರಿಯಲಿ ಅಲ್ಲ, ರೀಲು ಅಲ್ಲ, ಕಣ್ಣು ಮುಂದೆ ನೋಡಿ. ದೇವತಾ, ಒಂದೇ ಒಂದ್ಸತಿ ಲಕ್ಷ್ಮಿಯನ್ನ ದೇವತಾ, ಇದಕ್ಕೇನಂತ ಹೇಳ್ತಾರೆ ಅಂದ್ರೆ, ಈ ದುಡ್ಡು, ಈ 100 ರೂಪಾಯಿ ನಿನಗೆ ಕೊಡ್ತೀನಿ ಕಣ. ಏನಂತಾರ? ದುಡ್ಡು. ಇದಕ್ಕೂ ಮಿಗಿಲಾಗಿ ದೇವ್ರಿಗೆ ಹೋಗ್ತಾರೆ, ಅದೇನಂತಾರೆ ಹೇಳು? ಲಕ್ಷ್ಮಿ. ಏನಂತ ಹೇಳಿದ್ರೆ? ಲಕ್ಷ್ಮಿ. ಲಕ್ಷ್ಮಿ ನಿನ್ಗೆ ಲಕ್ಷ್ಮಿ ಬೇಕಾ? ನನಗೆ ಲಕ್ಷ್ಮಿ ಬೇಕು. ಲಕ್ಷ್ಮಿ ನನಗೆ ಬೇಕು. ಸ್ವಲ್ಪ ಬರ್ತೀರಾ? ನಮ್ಮ ಹೆಂಡತಿ ಯಾಕೋ ಕಳಿತುಗಳ ಮೋಸ್ಟ್ಲಿ ಹಳೆ ನೆನಪು ಬಂದಿರ್ಬೇಕು. ಬಂದೆ ಹನಿಮೂನಿಗೆ ಹೋಗೋ ರೇಂಜಲ್ಲಿ ಹೋದ. ಸರಿಯಾಗಿ ಬಾಕ್ಸ್ ಬಿಟ್ಟು ಬಂದಿದ್ದೀನಿ. ಇವನ್ ಕತೆ ಬಿಟ್ಟಾಕ್ರೆ ಯಾವ್ದೋ ಒಂದು ಟ್ರಾಜಡಿ ಕಥೆಯಲ್ಲಿ ಕಾಮಿಡಿ ಸೀನ್ ಇದ್ದಂಗೆ. ನಿಮ್ಮ ಕತೆ ಹೇಳ್ರಿ ರೇ ಪಿನ್ನ. ಹೀಗೆ ನಾನು ಹೋಗಿರೋ ಕಥೆಯಲ್ಲೇ ನೀವೇ ದೊಡ್ಡವರು ಅಂತ ನೀವ್ ಅನ್ಕೊಂಡಿದ್ದೀರ. ಸೂಪರ್ ಗುರು. दैव भक्तेली भरून दुडुलुता भरून कुबिटिदाळे इन्नु आयव केल केल वासुतದಲ್ಲಿ ಅವಳೆ दुडुलुता ರಿಪೋರ್ಟ್ ಕೊಬಿಟಿದಾಳೆ एग्जाम बस ಬಂದಿದಾಳಲ್ಲ एग्जाम ಬರಿಯ ದುಡ್ದಲ್ಲ ಪಾಸ್ ಆಗ ದುಡ್ದು ಅದಕ್ಕಿಂತ ಮಿಗಿಲಾಗಿ ಅಲ್ಲಿ ಏನಿತ್ತು ಅಂತನ್ನ ತಿಳ್ಕೊಳ್ಳೋದು ದೊಡ್ಡದು. ಇಂತ ನಿಮ್ಮ ಮೂರು ಜನ ಮೂದೇವಿಗಳಿಗೆ ಸೋದರಿಗೆ ಮೇಧಾವಿಗಳಿಗೆ ಅವರು ಬಂದು ಸಂಪ್ರದಾಯದ ಬಗ್ಗೆ ಪಾಠ ಹೇಳ್ಕೊಡ್ತಾರೆ ಅನ್ನೋ ನಾನು ನಂಬೇಕಾ? ನೋಡಮ್ಮ ಅದು ಹೆಂಗಿರುತ್ತೆ ಅಂದ್ರೆ ಡಬಲ್ ಥಾಕಲ್ಲಿ ಸಿಂಗಲ್ ಟ್ರೈನ್ ಹೋದಂಗಿರುತ್ತೆ. ಪರಮ 10 ರೂಪಾಯಿ ಕೊಡ. ಯಾಕೆ ಕಂದ? ನೋವಿನ ಮಾತ್ರೆ ತಗೋಬೇಕು. ಇವತ್ತು ಸಾಂಪ್ರದಾಯಿಕ ತರಗತಿಯಲ್ಲಿ ಮಹಿಳಾ ಸೌಭಾಗ್ಯದ ಬಗ್ಗೆ ಪಾಠ ಮಾಡ್ತೀನಿ. ಅಂದ್ರೆ ಅರಿಶಿನ ಕುಂಕುಮ ಕುಂಕುಮ ಇಂದರ ಗಂಡ್ಮಕ್ಳು ಮುಖ ಆಗ್ಲಿ ಹೆಣ್ಮಕ್ಳು ಮುಖ ಆಗ್ಲಿ ನೋಡ್ಬಾರ್ದು ಅಂತಾರೆ. ಹಾಗೇನಾದ್ರು ನೋಡಿದ್ರೆ ಮನೆಗೆ ಹೋಗಿ ಸ್ನಾನ ಮಾಡ್ಬೇಕು ಅಂತಾರೆ. ನಾವು ಬಿಡಿ ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ. ಅಲ್ಲ ಮೇಡಮ್, ನಾವು ಕುಂಕುಮ ಹಚ್ಕೊಂಡು ಬೇರೆಯವ್ರಿಗೆ ನಾಮ ಹಾಕ್ಬೋದಾ? ನಾವು ಕುಂಕುಮ ಇಟ್ಕೊಂಡು ಬೇರೆಯವ್ರಿಗೆ ನಾಮ ಹಾಕ್ಬೋದು, ಅಲ್ಲ ನಾಮ ಹಚ್ಬೋದು. ನೋಡಿ ನಿಮ್ಮ ಮನೆಗಳು ಎಷ್ಟು ಖಾಲಿ ಖಾಲಿ ಇದೆ, ನೋಡಕ್ ಸ್ವಲ್ಪನೂ ಸುಂದರವಾಗೇ ಇಲ್ಲ. ಕುಂಕುಮ ಇಟ್ಕೊಳ್ಳಿ. ನೋಡಿ ಮೇಡಮ್, ನಾವು ಏನೇ ಮಾಡಕ್ ಮುಂಚೆ ನೀವು ಅದನ್ನ ಮಾಡಿ ತೋರಿಸಿದ್ರೆ ನಾವು ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ ಆಗೋದು. ಹೌದು, ನೀವು ನಾವು ಹೇಗೆ ಹಚ್ಕೋಬೇಕು ಅಂತ ಹಚ್ಕೊಂಡು ತೋರಿಸಿದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡಿ. ಹೀಗಿಟ್ಕೊಂಡು ನೋಡಿ ಈ ಬೆರಳಲ್ಲಿ ಹೀಗಿಟ್ಕೋಬೇಕು. ಆದಿಶಕ್ತಿ ಪರಾಶಕ್ತಿ ನಮೋ ನಮಃ. ನಮ್ಮ ದೇವಿ ನೋಡಿದ್ರ ನೀವೇ ಎಷ್ಟು ಖುಷಿ ಆದ್ರೆ ನೀವ್ ಅದೆಂತ ಪುಟ್ಪಟ ಅನಿ ಸ್ಟಿಕ್ಕರ್ ಇಟ್ಕೊಂಡಿದ್ದೀರಾ. ಅದು ಉದ್ದೋದ್ರೆ ನಿಮ್ ಗಂಡಂಗೆ ತೀರೋದಂತಾನೆ. ಅದಕ್ಕೆ ಲಕ್ಷಣವಾಗಿ ಕುಂಕುಮ ಇಟ್ಕೊಳ್ಳಿ. ಯಾಕೋ ಇಲ್ಲಿ ನೆವೆ ಆಗ್ತಾ ಇದೆ. ಅಯ್ಯೋ ನಮಗೂ ನೆವೆ ಶುರುವಾಗ್ಬಿಟ್ಟಿದೆ. ಅಪ್ಪ ಪಾರವ್ರೆ, ತುಂಬಾ ನೆವೆ ಆಗ್ತಿದೆ ರೀ. ಈ ಕುಂಕುಮ ಚೆನ್ನಾಗಿಲ್ಲ ಅನ್ಸುತ್ತೆ. ಈಗ ಬರೋ ಕುಂಕುಮದಲ್ಲೆಲ್ಲ ಏನೋ ಮಿಕ್ಸ್ ಆಗಿರುತ್ತೆ. ಅಪ್ಪ ಅಯ್ಯೋ ನನ್ ಗಂಡ ನನ್ ಮನೇಲಿ ಇರ್ತಾನೆ. ಮಿಕ್ಕಿದ ಪಾಠ ನಾನು ನಾಳೆ ಮಾಡ್ತೀನಿ, ಸಾಕು. ನೋಡಿದ್ರ ರೇಷ್ಮೆ ಸಾರಿ ಅಂದ್ರೆ ಹೀಗ್ ಉಟ್ಕೋಬೇಕು. ನಾನ್ ನಿಮಗ್ ತೋರ್ಸಕ್ಕೆ ಅಂತಾನೆ 2 ರೇಷ್ಮೆ ಸಾರಿ ತಂದಿದ್ದೆ. ಸೀರೆ ಬರೀ ಉಟ್ರೆ ಸಾಲ್ದು, ನೆರಿಗೆ ಚಿಮ್ತಾ ಇರ್ಬೇಕು. ಅದ್ರಲ್ಲಿ ವಾಕಿಂಗ್ ಸ್ಟೈಲ್ ಚೆನ್ನಾಗಿರ್ಬೇಕು. ಹೌದು, ನನ್ಗೆ ರೇಷ್ಮೆ ಸೀರೆ ಉಟ್ಟಾಗ ಸರಿಯಾಗಿ ನಡೆಯೋದಕ್ ಬರಲ್ಲ. ಇದಕ್ ಬರುತ್ತಲ್ವಾ, ನಡೆಸ್ ತೋರಿಸಿ. ಚೆನ್ನಾಗಿದೆ ಚೆನ್ನಾಗಿದೆ. ಬರೀ ಇಲ್ಲಷ್ಟ ನಡೆದ್ರೆ ಏನ್ರಿ ಬಂತು, ಹಂಗ ಬಾಗಿಲ್ತನ ಹೋಗ್ಬರ್ರಿ ನೋಡೋಣ. ಹುಷಾರು ಸೊಟ್ಟ ಉಳ್ಕೋಗುತ್ತೆ. ನೋಡಿ ನೋಡಿ ರೇಷ್ಮೆ ಸಾರಿ ಉಟ್ಕೊಂಡ್ ನಡೆದ್ರೆ ಎಷ್ಟು ಸುಂದರವಾಗಿ ಕಾಣ್ತಾರೆ ಅಂತ. ನೀನ್ ಸೀರೆ ಉಟ್ಕೊಂಡು ಹೋದ್ರು ವಾಪಸ್ ಬರ್ಲಿಲ್ಲ. ಹೋಗ್ಲಿ, ನಮ್ಮನೆ ಬಾಗಿಲ ತನಕ ಹೋಗಿ ಅಂದ್ರೆ ಅವ್ರ ಮನೆ ಬಾಗಿಲ ತನಕ ಹೋಗಿರ್ಬೇಕು. ಅಯ್ಯೋ, ಅವು ತುಂಬಾ ಬೆಲೆ ಬಾಳುವಂತ ಸೀರೆ ರೀ. ಒಂದೊಂದ್ ಸಾರಿಗೆ 20-25 ಸಾವಿರ ರೂಪಾಯಿ ಕೊಟ್ಟಿದ್ದೀನಿ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಅವ್ರು ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಅಯ್ಯೋ, ಅವ್ರು ನಿಮ್ ಕಡೆಯವ್ರಲ್ವಾ? ಈಗ ಏನಪ್ಪಾ ಮಾಡೋದು ರೀ ವಾಸವ್ರೆ? ಅವ್ರಿಬ್ರು ಎಲ್ಲೋದ್ರು ಅಂತ ಸ್ವಲ್ಪ ನೋಡ್ರಿ. ಓ, ನಾವು ಸಂಪ್ರದಾಯಸ್ಥರು ಪರಸ್ತ್ರೀ ಹಿಂದೆ ಹೋಗಕ್ಕಾಗಲ್ಲ. ಅಕಸ್ಮಾತ್ ಒಂದು ವೇಳೆ ಹೋದ್ರು ನನ್ನ ಹೆಂಡತಿ ರುಕ್ಮಿಣಿ ಬಿಡ್ತಾಳ, ಹಾಗಾಗಿ ನಾನು ಹೋಗಲ್ಲ. ಅಯ್ಯೋ, 20-25 ಸಾವಿರ ರೂಪಾಯಿ ಬೆಲೆ ಮಾಡುವಂತ ಸೀರೆ ಹೋಯ್ತಲ್ರಿ. ಮನೆಗಳಲ್ಲಿ ನಾವು ದಿನನಿತ್ಯ ಪಾತ್ರೆಗಳನ್ನ ಬೆಳಗ್ತೀವಿ. ಅದಕ್ಕೆಲ್ಲ ಸೋಪ್ ಹಾಕಿ ಪಾತ್ರೆನ ಬೆಳಗ್ಬಾರ್ದು ರೀ. ಪಾತ್ರೆನೂ ಹಾಳಾಗುತ್ತೆ, ಕೈಯೂ ಹಾಳಾಗುತ್ತೆ. ಅದಕ್ಕೆ ಹಳ್ಳಿಗಳಲ್ಲಿ ಮಣ್ಣು, ಉಪ್ಪು, ಹುಣಸೆಹಣ್ಣು ಹಾಕಿ ಪಾತ್ರೆನ ತೊಳೆಯೋದು. ಅಷ್ಟೇ ಅಲ್ಲ ರೀ, ಕಾಫಿ ಗಸಿಲು ಕೂಡ ಪಾತ್ರೆನ ಬೆಳಗ್ತಾರೆ. ಹಾಗಾದ್ರೆ ನೀವ್ ಹೇಳೋ ರೀತಿನ ಒಂದ್ಸಲ ಬಾಂಡೆ ತಿಕ್ಕಿ ತೋರಿಸ್ರಿ, ನಾವು ಕಲಿತೀವಿ. ಬೇರೆ ಶಿವಾರಿ, ನಮ್ಮನೆ ಪಾತ್ರೆಗಳನ್ನ ನಾವೇ ತೊಳೆಯೋಣ, ಸುಮ್ಮನೆ ಯಾಕೆ ಅವ್ರಿಗೆ ಪ್ರಾಬ್ಲಮ್? ಪಾರೋರ, ಅವ್ರು ಇಷ್ಟೆಲ್ಲ ಹೇಳಾಕ್ತಾರ, ಆದ್ರೆ ಏನ್ ಉಪಯೋಗ ಐತಂತ ಗೊತ್ತಾಕೈತಿ. ಒಂದ್ಸಲ ಅವ್ರು ತೋರಿಸ್ಕೊಡ್ಲಿ, ಆಮೇಲೆ ನಾವು ಕಲ್ತ್ರಾತು. ಪರವಾಗಿಲ್ಲ ಪಾರು, ನಾನು ಬೆಳಗ್ಗೆ ತೋರಿಸ್ತೀನಿ. ಹೀಗ್ ನೋಡಿದ್ರಾ ಹ್ಯಾಕ್ ಪಳಪಳ ಅಂತ ಹೊಳಿತಾ ಇದೆ. ಬಾಳ್ ಚಂದ ಕಾಣತಾವ್ರಿ. ಬಾಂಡೆನ ಬಾಳ್ ಚಂದಾಗಿ ತಿಕ್ಕಿ ತೊಳ್ದಿರಿ, ನಾವೆಲ್ಲ ಕಲ್ತ್ಕೊಂಡ್ವಿ. ನೀವ್ ಇನ್ನೂ ಒಂದ್ 3-4 ದಿವಸ ಇಲ್ಲೇ ಇದ್ದು ಕೆಲಸ ಮಾಡಿದ್ರೆ ನಾವ್ ಅದನ್ನ ನೋಡ್ಕೊಂಡು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡ್ ಬಿಡ್ತಿದ್ವಿ ಅಲ್ವಾ? ಅದಕ್ಕೇನಂತೆ ಆಗಬಹುದು. ಪಾತ್ರೆ ತೊಳೆಯೋದನ್ನ ಕಲ್ಸ್ಕೊಟ್ವಿ, ಬೇರೆ ಏನು ಕಲ್ಸ್ಕೊಡ್ತೀರಾ? ಬಟ್ಟೆನ ಶುಭ್ರವಾಗಿ ಒಗೆಯೋದೇಗೆ, ಅದರಲ್ಲೂ ಬಟ್ಟೆಗಳನ್ನ ಸಾಂಪ್ರದಾಯಿಕವಾಗಿ ಹೇಗೆ ಒಗಿತಾರೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಅಬ್ಬಬ್ಬಬ್ಬಾ, ಅರ್ಬಿನೆಲ್ಲ ಇಷ್ಟು ಸ್ವಚ್ಛಾಗಿ ಹೋಗ್ದಿರಿ. ಈ ಅರ್ಬಿನೆಲ್ಲ ಇಸ್ತ್ರಿ ಮಾಡ್ಬೇಕು ಅಂದ್ರ ಕರೆಂಟ್ ಬಹಳ ಖರ್ಚಾಕೈತಿ. ಕರೆಂಟ್ ಜಾಸ್ತಿ ಖರ್ಚಾಗ್ಲಾರ್ದಂಗ ಇಸ್ತ್ರಿ ಮಾಡೋದು ಹೆಂಗಂತ ನಿಮ್ಗೆ ಗೊತ್ತೇನ್ರಿ? ನಾನ್ ಹೇಳ್ಕೊಡ್ತೀನಿ. ಹೌದಾ? ನೀವೆಷ್ಟ್ ಚಲೋ ಮಂದಿರಿ. ನಿಮ್ಮಂತವ್ರನ್ನ ಟಾರ್ಚ್ ಹಾಕಿ ಹುಡುಕಿದ್ರು ಎಲ್ಲೂ ಸಿಗಂಗಿಲ್ಲ. ಇಸ್ತ್ರಿ ಪಟ್ಟಿಗೆ ಇದ್ಲು ಎಲ್ಲ ಎಲ್ಲಿದೆ? ಅಲ್ಲ ಐತ್ ನೋಡ್ರಿ. ಥ್ಯಾಂಕ್ ಯು. ಅಪ್ಪ, ಇಷ್ಟೆಲ್ಲ ಬಟ್ಟೆ ಹೋಗಿ ಹೋಗಿ ಸಾಕಾಗೋಯ್ತು. ಎಲ್ಲ ಕೆಲ್ಸಗಳು ನಮ್ ಕೈಲೇ ಮಾಡ್ತಿದಾರಲ್ಲ, ಅವ್ರು ಯಾಕೆ ಮಾಡಬಾರ್ದು? ಹಾಗೆಲ್ಲ ಹೇಳ್ಬಾರ್ದು. ಸಾಂಪ್ರದಾಯಿಕವಾಗಿ ಎಲ್ಲಾ ರೀತಿಲೂ ಬದುಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀವಿ. ನಗ್ನಗ್ತಾ ಹೇಳ್ಕೊಡ್ಬೇಕು. ನಿನ್ ಗಂಡ ಮಾಡಿ ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳ. ನೀವು ಮಾಡ್ತಾರ ಸ್ವಲ್ಪನೂ ಸರಿ ಇಲ್ಲ. ಹೂನಮ್ಮ, ಲೆಕ್ಕ ತಪ್ಪಾಗಿದೆ, ಅದಕ್ಕೆ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ. ನಾನು ಹೇಳಿದ್ದು ಸಂಪ್ರದಾಯದ ಬಗ್ಗೆ ಮಾತಾಡ್ತಾರ ಸರಿ ಇಲ್ಲ ಅಂತ. ಪಾರು, ಅದನ್ನ ನಾವಿಬ್ರೇ ಕೂತಿರ್ತೀವಲ್ಲ ಆವಾಗ ಮಾತಾಡಮ್ಮ. ಯಾಕೋ ಈಗ ನೀವಿದ್ದೀರಲ್ಲ, ಸರಿಯಾ ಪಿನ್ ಇಡ್ತೀರಾ? ನಾನು ಮಾತಾಡಿದ್ನ ಇಲ್ಲಿಗೆ ತಡೆದು ನಿಮ್ಮ ಮಾತನ್ನ ನಂಗೆ ತಗೊಂಡೋಗಿ ಪಾರು ಕಿವಿಗೆ ಹಾಕ್ಬಿಡ್ತೀರಾ. ನನ್ ಕೈಲಿ ಇದನ್ನ ತಡ್ಕೊಳಕ್ ಆಗ್ತಿಲ್ಲ. ಏನೀಗ ಹೋಗ್ತಾ ಇದ್ದೀರಾ? ಹೋಗ್ಬೇಕು ಅಂತಿದ್ದೆ, ಇಲ್ಲೇ ಇದ್ದು ಹಾಕೊಡ್ತೀನಿ. ಏ ಪಾರು, ನಿನ್ ಗಂಡ ಯಾಕೆ ಆತರ ಮಾಡ್ತಿದಾರೆ ಅಂತ ದಬ್ಬಾಯಿಸ್ ಕೇಳಿ. ಕೇಳು ಕೇಳು. ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಸಂಪ್ರದಾಯದ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬಾರ್ದು. ಸುಮ್ನೆ ಇರಮ್ಮ. ಸಂಪ್ರದಾಯದ ಬಗ್ಗೆ ನಿಮ್ಗೆ ಏನಮ್ಮ ಗೊತ್ತು? ನೋಡಮ್ಮ, ಸಂಪ್ರದಾಯ ಅಂದ್ರೆ ನಾನು ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ. ನಾವು ಕೆಟ್ಟದನ್ನ ಮಾತಾಡಬಾರ್ದು, ಕೆಟ್ಟದನ್ನ ಕೇಳಬಾರ್ದು, ಕೆಟ್ಟದನ್ನ ನೋಡಬಾರ್ದು. ನಾಲ್ಕನೇದು ಇದೆ, ಏನೋ ಕೆಟ್ಟದನ್ನ ಬಯಸ್ಬಾರ್ದು. ನೋಡ್ರಿ, ನಮ್ಗೆ ಬಲ್ಬಿಗೆ ಹೊಡೆದ ಅಭ್ಯಾಸ ಇಲ್ಲ, ಡೈರೆಕ್ಟ್ ಸ್ವಿಚ್ಗೆ ಹೊಡೆದ ಅಭ್ಯಾಸ. ಈ ಮಾತನ್ನ ನಿಮ್ಗೆ ಹೇಳ್ತಿದೀನ್ರಿ ಪಿನ್ನು. ನೋಡ್ರಿ, ನಾವು ಒಬ್ಬ ವ್ಯಕ್ತಿಗೆ ಗೌರವ ಕೊಡೋದಾಗ್ಲಿ, ಅವನ ಪ್ರೀತಿಯಿಂದ ನೋಡ್ಕೊಳ್ಳೋದಾಗ್ಲಿ, ವಿಶ್ವಾಸದಿಂದ ನೋಡ್ಕೊಳ್ಳೋದಾಗ್ಲಿ, ನಮ್ಮ ದೊಡ್ಡತನ ತೋರ್ಸೋದಾಗ್ಲಿ, ಅದಕ್ಕಿಂತ ದೊಡ್ಡ ಸಂಪ್ರದಾಯ ಇಲ್ಲ ರೀ. ಸಂಪ್ರದಾಯದಿಂದ ನಡ್ಕೊಳ್ಳಿಲ್ಲ ಅಂದ್ರೆ ಕಮಲತೆ ನಮ್ಗೆ ಆಸ್ತಿ ಕೊಡಲ್ಲ. ಪಾರು, ನಾನೇನಾದ್ರೂ ನಿನ್ ಕಡಿಮೆ ಮಾಡಿದೀನಾ? ಇಲ್ಲಪ್ಪ. ಪಾರು, ಆದ್ರೂ ನಮ್ಗೆ ಆಸ್ತಿ ಬೇಕು ಅಂತ ಹೇಳಿ. ನೀನೇನೋ ಕಡಿಮೆ ಮಾಡಿಲ್ಲ ರೀ, ಆದ್ರೂ ನನಗೆ ಆಸ್ತಿ ಬೇಕು. ಪಾರು, ಆಸ್ತಿ ಬೇಕು ಆಸ್ತಿ ಬೇಕು ಅಂದ್ರೆ ನಮ್ಮದಲ್ಲಮ್ಮ, ಕಂಡೋರ್ದು. ಯಾರು ಅವ್ರು ತಿಳ್ಕೊಂಡಿರೋ ತಪ್ಪು ಅಂತ ಹೇಳೋ. ನೀವು ತಿಳ್ಕೊಂಡಿರೋದು ತಪ್ಪು ಯಾಕೆ ಅಂತ ಕೇಳು. ಯಾರು ಈಗ ಆಸ್ತಿ ಬೇರೆಯವ್ರದಾದ್ರು ಕೊಟ್ಮೇಲೆ ನಿಮ್ದೇ ಆಗುತ್ತಲ್ಲ, ಅದನ್ನ ಹೇಳೋ. ಇವಾಗ ಆಸ್ತಿ ಬೇರೆಯವ್ರದ್ದು ಕೊಟ್ಮೇಲೆ ನಮ್ದೇ ತಾನೇ ಆಗೋದು. ಯಾರು ಈಗ ಪಿನ್ನಿಡೋದು ನಿಲ್ಸ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆತ್ತಾಗ್ತೀನಿ ಅಂತ ಹೇಳು. ಈಗ ನೀನು ಪಿನ್ನಿಡೋದು ನಿಲ್ಲಿಸ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆತ್ತಾಗ್ತೀನಿ. ಗೋವಿಂದ ಪರಮೇಶ್ವರ, ರೀ ನಿಮ್ಗೇನೋ ಬುದ್ಧಿಗಿದ್ದೀವಿ ಅಂತ ಅಲ್ಲ ರೀ? ಕಂಡೋರ ಆಸ್ತಿ ಬಗ್ಗೆ ಎಲ್ಲ ಆಸೆ ಪಡ್ತೀರಾ, ಅದು ಬೇಕಾ ನಮ್ಗೆ? ನೀವ್ ಅನ್ಕೊಂಡಂಗಿಲ್ಲ ರೀ, ಅದು ಅದು ಬೇರೆದೇ ಸ್ಕೆಚ್ ಇದೆ. ನಾನಿವತ್ತು ಕಳಶನ ಹೇಗೋರೋದು, ಪ್ರದಕ್ಷಿಣೆ ಹಾಕೊಂಡ್ ಬಂದು ಪ್ರತಿಷ್ಠಾಪನೆ ಮಾಡಿ ಸಾಂಪ್ರದಾಯಿಕವಾಗಿ ಹೇಗ್ ಪೂಜೆ ಮಾಡ್ಬೇಕು ಕಳಶನ ಅನ್ನೋದನ್ನ ಹೇಳ್ಕೊಡ್ತೀನಿ. ತೀರ್ಥ ಕೊಡಿ. ಪ್ರದಕ್ಷಿಣೆ ಹಾಕೊಂಡ್ ಬರೋಣವಾ? ಸ್ವಾಮಿ ಬಹಳ 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 ಅದ್ಭುತವಾಗಿತ್ತು ಬಿಡಿ. ಅದು ನಿನ್ನೆ ಯಾಕೋ ಸರಿ ಹೋಗ್ಲಿಲ್ಲ ಅನಿಸ್ತು. ಯಾರಿಗೂ ಸರಿ ಹೋಗಿಲ್ಲ ಅಂತ ನೋಡಿದವ್ರು ನಾವು ಹೇಳ್ತಾ ಇದ್ವಿ ಅದ್ಭುತ, ಸೂಪರ್, ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಆಸಮ್. ಇನ್ನೊಂದು ಇದೆಯಾ? ಇನ್ನೇನಿಲ್ಲ ಹೇಳ. ಇದು ನೋಡಿ, ನೀವು ಈ ಬಾಡಿ ಇಟ್ಕೊಂಡು ಆ ಮಠದಲ್ಲಿ ಕುಡಿತೀರ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ದೀಪಿಕಾ ಪಡ್ಕೊಂಡನೆ ಪಡ್ತಾಲೆ ಬಿಟ್ಟು ಕೋಣೆಗೆ ಹೋಗಿ ಬಾಗ್ಲಾಕೊಂಡ್ಬಿಟ್ಟಿದ್ದಾಳೆ, ಆ ಮಟ್ಟಕ್ಕೆ ಕುಡಿದ್ಬಿಟ್ಟಿದ್ದೀರೀ. ಅಯ್ಯೋ ನೀವೇನ್ರಿ ಕತ್ರಿನ ಕೈಫು, ನಿಮ್ಮ ನೋಡ್ಬಿಟ್ಟು ಕತ್ರಿ ಇಟ್ಕೊಂಡು ಟೈಲರಿಂಗ್ ಆಗ್ಬಿಡ್ತೀನಿ ಅಂತ ಹೋಗ್ಬಿಟ್ಟವಳಂತೆ. ಆ ಮಟ್ಟಕ್ಕೆ ನೀವು ಕುಂದ್ರಲ್ರಿ. ನೀವು ಎವರ್ಗ್ರೀನ್ ರೇಖಾ. ಹಾ, ಏನ್ರಿ ಡ್ಯಾನ್ಸ್ ಆಡ್ತೀರಾ ಈ ಏಜಲ್ಲೂ? ಯಪ್ಪ ಯಪ್ಪ ಯಪ್ಪ, ಸೂಪರ್ ಆಗಿ ಡ್ಯಾನ್ಸ್ ಮಾಡೋದ್ರಿ. ಯಾವ ಮಟ್ಟ ಡ್ಯಾನ್ಸ್ ರೀ, ಎಣ್ಣೆ ಹೊಡೆದು ಡ್ಯಾನ್ಸ್ ಮಾಡ್ದಂಗಿತ್ತು. ಏನು ನಾವು सुब्रेन मैडम निम्म कुणत नोडी जन एल्ल कल्लिडको बंदिरो ओडियक्के अंत इष्टु दप्प कल्लिडकोंडिद्रो अदु मने कट्टक्के बंदिद्दु चित्तप्पनले कल्लिडकोंडिद्रो अक्किगे नावु साडिद्वी आंद्रे चिक्कापट्टी ಏಟ್ ಬಿದ್ದಿರೋದು ಅಂದ್ರು ನಿಮ್ಮ ಕುಣತ ಯಾವ ಸಂತೆಲೂ ಯಾವ ಆರ್ಕೆಸ್ಟ್ರಾದಲ್ಲೂ ಯಾವ ಆರ್ಕೆಸ್ಟ್ರಾದಲ್ಲೂ ಸಿಗಲ್ಲ ರೀ ಅಂತ ಕುಣತ ಬಿಡಿ ಸಾರಿ ರೀ ಏನು ಸಾರಿ ನಿಮ್ಗೆ ಇವಾಗಲೂ ನಂಬಿಕೆ ಇಲ್ವಾ ನೀವು ಕುಣಿದ್ವಿ ಈ ತರ ಮಾಡಿದ್ವಿ ಅಂತ ಒಂದು ನಿಮಿಷ ಇರ್ರಿ ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ಪ್ರೂವ್ ಮಾಡ್ತೀನಿ ವಿಡಿಯೋ ತರ್ಸ ನೀವು ಮಾಡಿರೋದು ಇದರಲ್ಲಿ ಏನೋ ಎಡವಟ್ಟಾಗೋಗಿದೆ ನಾವಲ್ಲ ಎಡವಟ್ಟಾಗಿಲ್ಲ ಎರಡು ಒಟ್ಟು ಆಗಿಲ್ಲ ರೇ ಹೊರಗಡೆ ಈ ವಿಡಿಯೋ ಲೀಕ್ ಕೊಟ್ಟಾದ್ರೆ ನೀವೇನ್ರಿ ಮಾಡ್ತೀರಾ ನಿಮ್ ಗತಿ ಏನಾಗುತ್ತೆ ಗೊತ್ತಾ ಪರಮೇಶ್ವರ್ ಅವ್ರೆ ಏನಾದ್ರು ದಾರಿ ತೋರಿಸ್ರಿ ಸಾರಿ ರೀ ದಾರಿ ತೋರ್ಸನ ಅಲ್ಲ ರೀ ಈ ತರ ಸಂಪ್ರದಾಯದ ಹೆಸರು ಹೇಳ್ಕೊಂಡು ಈ ರೀತಿ ಎಲ್ಲ ಅಪಪ್ರಚಾರಗಳನ್ನ ಮಾಡ್ತಿದಿರಲ್ಲ ಇದು ಸರಿನಾ ನೋಡಿ ದೇವರಿಗೆ ಭಕ್ತಿನ ಸಲ್ಲಿಸ್ಬೇಕು ಅಂದ್ರೆ ಅನೇಕ ದಾರಿಗಳಿದಾವೆ ಅದರಲ್ಲಿ ನೃತ್ಯ ಇರ್ಬೋದು ತಪಸ್ಸಿರ್ಬೋದು ಧ್ಯಾನ ಇರ್ಬೋದು ಹಾಡಿರ್ಬೋದು ಭಜನೆ ಇರ್ಬೋದು ಇನ್ನೂ ಅನೇಕ ಅನೇಕ ರೀತಿ ಬೇಡ್ರ ಕಣ್ಣಪ್ಪ ಏನ್ ಮಾಡ್ದ ಗೊತ್ತಾ ಒಂದು ಬಿಲ್ ಪತ್ರನ ಅರ್ಪಿಸ್ತಾ ಅದಕ್ಕೂ ಮಿಗಿಲಾಗೆ ತನ್ನ ಕಣ್ಣನ್ನೇ ಕಿತ್ತುಕೊಟ್ಟ ನೀವೇನಾದ್ರೂ ಕಣ್ ಕಿತ್ಕೊಡಕ್ಕಾಗುತ್ತೇನ್ರಿ ನಾವೆಲ್ಲ ಹಾಗೆ ಮಾಡಕ್ಕಾಗತ್ತಾ ನಿಮ್ಮಿಂದ ಪಾಠ ಕಲಿಸ್ವಿ ನಮ್ಮನ್ನ ಕ್ಷಮಿಸ್ಬಿಡ್ರಿ ಪ್ರತಿಯೊಂದಕ್ಕೂ ವಾಸ್ತು ಅಂತ ಒಂದಿರುತ್ತೆ ಹೌದು ಅವ್ರವ್ರ ಸಂಪ್ರದಾಯ ಅವ್ರವ್ರಿಗೆ ಅವ್ರವ್ರಿಗೆ ಬೇಕಾಗಿರೋ ರೀತಿಲಿ ಅವ್ರವ್ರ ದೇವ್ರನ್ನ ಪೂಜೆ ಮಾಡ್ಕೋತಾರೆ ನೋಡಿ ಕೆಲವರು ಮರ ಪೂಜೆ ಮಾಡ್ತಾರೆ ಕಲ್ಲ ಪೂಜೆ ಮಾಡ್ತಾರೆ ವಿಗ್ರಹನ ಪೂಜೆ ಮಾಡ್ತಾರೆ ಸೂರ್ಯನ ಪೂಜೆ ಮಾಡ್ತಾರೆ ಚಂದ್ರನ ಪೂಜೆ ಮಾಡ್ತಾರೆ ಅರಿಯೋ ನದಿನ ಪೂಜೆ ಮಾಡ್ತಾರೆ ನಾವು ನಮ್ದೇ ಆದ ರೀತಿಲಿ ಪೂಜೆ ಮಾಡ್ತೀವಿ ನಿಜ ಅವ್ರವ್ರ ಸಂಪ್ರದಾಯ ಅವ್ರವ್ರು ಮುಖ್ಯ ಮೇನ್ ಆಗಿ ನಾವೆಲ್ಲರೂ ಸರಳವಾಗಿ ಜೀವನ ಮಾಡ್ಬೇಕು ಒಬ್ರು ಭಕ್ತಿನ ಇನ್ನೊಬ್ರ ಮೇಲೆ ಹೇರಬಾರ್ದು ಕರೆಕ್ಟ್ ನೋಡಿ ಇವತ್ತು ಅರ್ಥ ಮಾಡ್ಕೊಂಡ್ರಿ ನೀವು ಜೀವನ ಅಂದ್ರೆ ಏನು ಅಂತ ನೋಡಿ ದೇವ್ರನ್ನ ನಾವು ಆಡಂಬರದಿಂದ ಒಲಿಸ್ಕೊಳಕ್ ಆಗಲ್ಲ ಶ್ರದ್ಧೆ ಭಕ್ತಿ ಇರಬೇಕು ಅವಾಗ ಮಾತ್ರ ದೇವ್ರು ಒಲಿಯಕ್ ಸಾಧ್ಯ ಹೌದು ಪರಮೇಶ್ವರ್ ಅವರೇ ನಿಮ್ಮಿಂದ ಒಳ್ಳೆ ಪಾಠ ಕಲಿತೆ ನಾಳೆಯಿಂದ ನಾನು ಹೆಂಗಸರಿಗೆ ಸಂಪ್ರದಾಯದ ಕ್ಲಾಸೇ ತಗೊಳಲ್ಲ ನಾಳೆಯಿಂದ ನೀವಿಬ್ರು ಫ್ರೀ ಇದ್ದೀರಾ ಜಸ್ಟ್ ಒನ್ ಅವರ್ ಟೂ ಅವರ್ ಪರವಾಗಿಲ್ಲ ನಾನು ತಗೊಳ್ಳೋ ಕ್ಲಾಸ್ಗೆ ಒನ್ ಅವರೇ ಸಾಕು ನಾಳೆಯಿಂದ ನಾನು ಬರೀ ಗಂಡಸರಿಗೆ ಮಾತ್ರ ಸಂಪ್ರದಾಯದ ಕ್ಲಾಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ